Welcome to MSquare tutorial. Friends, now JavaScript alli variables bagge tilkonta idivi. Indina video dallu saha variables ke related ada kelu important points bagge tilkolona. Adakku modlu neevu ee channel na subscribe madilla andre please ee channel na subscribe maadi hagu idanna share maadi. Neevu JavaScript na poorthiyagi tilkobeku andre ee playlist alli baruva ella videos na tappade veekshisi. Manni iga naavu nodona variables JavaScript ಅಲ್ಲಿ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ. ಒಂದು, JavaScript ನ ನಾವು ಲೂಸ್ಲಿ ಟೈಪ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇನ್ನೊಂದು, JavaScript ನ ಡೈನಾಮಿಕ್ಲಿ ಟೈಪ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇದು ಯಾಕೆ ಅಂದ್ರೆ ಇದು ರಿಲೇಟೆಡ್ ಆಗತ್ತೆ ವೇರಿಯಬಲ್ಸ್ ಬಗ್ಗೆನೆ. ಒಂದು ವೇರಿಯಬಲ್ ಅಲ್ಲಿ ಬೇರೆ ಲ್ಯಾಂಗ್ವೇಜಸ್ ಗೆ ಜಾವಾ, ಸಿ ಶಾರ್ಪ್, ಪಿ ಎಚ್ ಪಿ ಈ ರೀತಿಯ ಲ್ಯಾಂಗ್ವೇಜಸ್ ನಾವು ತಗೊಂಡ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅದರಲ್ಲಿ ಒಂದು ವೇರಿಯಬಲ್ ನ ನಾವು ಡಿಕ್ಲೇರ್ ಮಾಡಬೇಕಂದ್ರೆ ಅದಕ್ಕೂ ಮೊದಲು ಅದರ ಡೇಟಾ ಟೈಪ್ ನ ಡಿಕ್ಲೇರ್ ಮಾಡಬೇಕಾಗುತ್ತೆ. ಡೇಟಾ ಟೈಪ್ ಅಂದ್ರೆ ಅದರಲ್ಲಿ ಯಾವ ರೀತಿಯ ವ್ಯಾಲ್ಯೂ ನಾವು ಸೇವ್ ಮಾಡ್ತೀವಿ ಅಂತ. ನಾವು ವೇರಿಯಬಲ್ಸ್ ಅಲ್ಲಿ ಜನರಲ್ ಆಗಿ ತುಂಬಾ ರೀತಿಯ ಡೇಟಾ ಟೈಪ್ಸ್ ಇದೆ. ನಾನು ಜನರಲ್ ಆಗಿ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಮುಖ್ಯವಾಗಿ ಯೂಸ್ ಮಾಡುವ ಕೆಲವು ಮಾತ್ರ ಹೇಳ್ತೀನಿ ಇವಾಗ. ಒಂದು, ಲೆಟರ್ಸ್ ನ ಲೆಟರ್, ವರ್ಡ್ ಇಲ್ಲ ಒಂದು ಸ್ಟೇಟ್ಮೆಂಟ್ ಆ ರೀತಿ ನಾವು ಸೇವ್ ಮಾಡ್ತೀವಿ. ಅದನ್ನ ನಾವು ಹೇಳ್ತೀವಿ ಸ್ಟ್ರಿಂಗ್ ಅಂತ. ಸ್ಟ್ರಿಂಗ್ ವ್ಯಾಲ್ಯೂನ ಸೇವ್ ಮಾಡ್ತೀವಿ. ಇನ್ನೊಂದು, ನಂಬರ್ಸ್. ನಂಬರ್ಸ್ ಯಾವ್ದಾದ್ರು ಝೀರೋ ಇಂದ ನೈನ್ ವರ್ಗಿನ ನಂಬರ್ಸ್, ಯಾವ್ದಾದ್ರು ನಂಬರ್ಸ್ ನ ನಾವು ಸೇವ್ ಮಾಡ್ತೀವಿ. ಅದನ್ನ ನಾವು ಹೇಳ್ತೀವಿ ಇಂಟಿಜರ್ ಡೇಟಾ ಟೈಪ್ ಅಂತ. ಇನ್ನೊಂದಿದೆ ಬೂಲಿಯನ್ ವ್ಯಾಲ್ಯೂ ಅಂತ. ಟ್ರೂ ಇಲ್ಲ ಫಾಲ್ಸ್ ಈ ಎರಡರಲ್ಲಿ ಯಾವ್ದಾದ್ರು ಒಂದು ನಾವು ಸೇವ್ ಮಾಡಿದ್ರೆ ವೇರಿಯಬಲ್ ಅಲ್ಲಿ ಅದನ್ನ ನಾವು ಹೇಳ್ತೀವಿ ಬೂಲಿಯನ್ ಅಂತ, ಬೂಲಿಯನ್ ವ್ಯಾಲ್ಯೂ ಅಂತ. ಈ ಡೇಟಾ ಟೈಪ್ಸ್ ಇದೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ. ನಾವು ಅದಕ್ಕಾಗಿ ಡೇಟಾ ಟೈಪ್ ನ ಕೊಡಬೇಕಾಗತ್ತೆ. ಇದರಲ್ಲಿ ಆ ರೀತಿ ಡೇಟಾ ಟೈಪ್ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಇದನ್ನ ಲೂಸ್ಲಿ ಟೈಪ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತೀವಿ. ಹಾಗೆ ಡೈನಾಮಿಕ್ಲಿ ಟೈಪ್ ಅಂದ್ರೆ ನಾವು ಒಂದ್ ವೇರಿಯಬಲ್ ಅಲ್ಲಿ ಯಾವ ಡೇಟಾ ಟೈಪ್ ನ ಯಾವ ರೀತಿಯ ವ್ಯಾಲ್ಯೂ ಬೇಕಾದ್ರೂ ಸೇವ್ ಮಾಡಬಹುದು. ಅದರಲ್ಲಿ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ ಇಲ್ಲ. ಅದಕ್ಕಾಗಿ ಇದನ್ನ ಡೈನಾಮಿಕ್ಲಿ ಟೈಪ್ ಅಂತ ಹೇಳ್ತೀವಿ. ಅದನ್ನ ನಾನು ಪ್ರಾಕ್ಟಿಕಲ್ ಆಗಿ ನಿಮ್ಗೆ ತೋರಿಸ್ತೀನಿ ಇವಾಗ ಯಾವ ರೀತಿ ಅಂತ. ಮನಿ ನಾವು ನೋಡೋಣ. ನೋಡಿ, ಇದು ಡೇಟಾ. ಇಲ್ಲಿ ನಾವು ಜಾವಾ ಸ್ಕ್ರಿಪ್ಟ್ ಕೋಡ್ ಅಲ್ಲಿ ಬರೆದಿದ್ದೀವಿ. ಇಲ್ಲಿ ತ್ರೀ ವೇರಿಯಬಲ್ಸ್ ಇದೆ. ಇಲ್ಲಿ ನೇಮ್ ಒಂದು, ನೇಮ್ ಟೂ, ಇನ್ನೊಂದು ನೇಮ್ ಟೂ, ಕೇಸ್ ಸೆನ್ಸಿಟಿವ್ ಆಗಿ ಈ ಮೂರು ಇದೆ. ಮೂರಲ್ಲೂ ಮೂರು ವ್ಯಾಲ್ಯೂ ಸೇರಿಸಿದ್ದೀವಿ. ಒಂದು ನೇಮ್, ಈ ವೇರಿಯಬಲ್ ನೋಡೋಣ. ಡಬಲ್ ಕೋಟೇಶನ್ ಅಲ್ಲಿ ನಾವು ಬರೆದಿದ್ದೀವಿ. ಇದನ್ನ ನಾವು ಹೇಳ್ತೀವಿ ಸ್ಟ್ರಿಂಗ್ ಅಂತ. ಸ್ಟ್ರಿಂಗ್ ವ್ಯಾಲ್ಯೂ ಇದು, ಸ್ಟ್ರಿಂಗ್ ವ್ಯಾಲ್ಯೂ ಅಂತ. ಇದನ್ನ ಯಾವುದೇ ಒಂದು ಸ್ಟ್ರಿಂಗ್ ವ್ಯಾಲ್ಯೂನ ಡಬಲ್ ಕೊಟೇಶನ್ ಅಲ್ಲೇ ಕೊಡ್ಬೇಕಾಗತ್ತೆ. ನಾವು ಡಬಲ್ ಕೊಟೇಶನ್ ಅಲ್ಲಿ ಕೊಟ್ಟರೆ ಮಾತ್ರ ಅದು ಸ್ಟ್ರಿಂಗ್ ಆಗುತ್ತೆ. ಇದು ನಾರ್ಮಲ್ ಆಗಿ ನಾವು ನೋಡಿದೀವಿ. ಇನ್ನೊಂದು ವ್ಯಾಲ್ಯೂ ಇವಾಗ ಇಂಟಿಜರ್ ಬಗ್ಗೆ ನೋಡೋಣ. ಇಂಟಿಜರ್ಗೆ ನಾನು ನೇಮ್ ಕೊಡ್ತಾ ಇದ್ದೀನಿ ರೋಲ್ ನಂಬರ್ ಅಂತ. ರೋಲ್ ನಂಬರ್, ರೋಲ್ ನಂಬರ್ ಇಂಟಿಜರ್ ಅಂದ್ರೆ ಇಂಟಿಜರ್ಗೆ ಯಾವುದೇ ರೀತಿಯ ಡಬಲ್ ಕೊಟೇಶನ್ ಬರಲ್ಲ. ಡೈರೆಕ್ಟ್ ಆಗಿ ನಾವು ವ್ಯಾಲ್ಯೂನ ಸೇವ್ ಮಾಡ್ತೀವಿ. ಡೈರೆಕ್ಟ್ ವ್ಯಾಲ್ಯೂ ಕೊಟ್ಟಿದ್ದೀವಿ. ಇದನ್ನ ನಾವು ಹೇಳ್ತೀವಿ ಇಂಟಿಜರ್, ಇಂಟಿಜರ್ ವ್ಯಾಲ್ಯೂ ಅಂತ. ನೆಕ್ಸ್ಟ್ ಇನ್ನೊಂದು ಬೂಲಿಯನ್ ಇದೆ. ಜಸ್ಟ್ ನಾನು ಟೆಸ್ಟ್ ಅಂತ ನೇಮ್ ಕೊಡ್ತೀನಿ. ಈ ಬೂಲಿಯನ್ ಬಗ್ಗೆ ನೀವು ಕನ್ಫ್ಯೂಸ್ ಆಗುವ ಅವಶ್ಯಕತೆ ಇಲ್ಲ. ಇದರ ಬಗ್ಗೆ ನಾನು ಕಂಟ್ರೋಲ್ ಸ್ಟೇಟ್ಮೆಂಟ್ಸ್, ಕಂಡೀಷನ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಟ್ರೂ ಮತ್ತೆ ಫಾಲ್ಸ್ ಎರಡು, ಇದು ಎರಡೂ ಸಹ ಸ್ಟ್ರಿಂಗ್ ವ್ಯಾಲ್ಯೂಸೇ. ಆದ್ರೆ ಡಬಲ್ ಕೊಟೇಶನ್ ಅಲ್ಲಿ ನಾವು ಕೊಡಲ್ಲ, ಡೈರೆಕ್ಟ್ ಆಗಿ ಕೊಡ್ಬೇಕು. ಇದು ವಿಥೌಟ್ ಡಬಲ್ ಕೊಟೇಶನ್ ಕೊಟ್ರೆ ಇದು ಬೂಲಿಯನ್ ವ್ಯಾಲ್ಯೂ ಅಂತ. ಟ್ರೂ ಇಲ್ಲ ಫಾಲ್ಸ್ ಅಂತ. ಇವಾಗ ಬನ್ನಿ, ಇದನ್ನ ಡಿಸ್ಪ್ಲೇ ಮಾಡೋಣ. ನಾವು ಒಂದು ನೇಮ್ ಆಯ್ತು. ನೆಕ್ಸ್ಟ್ ರೋಲ್ ನಂಬರ್, ರೋಲ್ ನಂಬರ್ ಇದರಲ್ಲಿ ಬೂಲಿಯನ್ ವ್ಯಾಲ್ಯೂನ ಡಿಸ್ಪ್ಲೇ ಮಾಡೋಣ. ಟೆಸ್ಟ್ ತ್ರೀ ವ್ಯಾಲ್ಯೂಸ್ ನ ಇಲ್ಲಿ ಸೇವ್ ಮಾಡಿದ್ದೀನಿ. ಈಗ ಬನ್ನಿ, ಇಲ್ಲಿ ನಾವು ರಿಫ್ರೆಶ್ ಮಾಡಿದ್ರೆ ನೀವು ನೋಡಬಹುದು ಫಸ್ಟ್ ನೇಮ್ ರಾಜ್ಕುಮಾರ್ ಡಿಸ್ಪ್ಲೇ ಆಗ್ತಾ ಇದೆ. ಇನ್ನೊಂದು ರೋಲ್ ನಂಬರ್ 1 2 3 4 5 ಕೊಟ್ಟಿದ್ದೀವಿ, 1 2 3 4 5. ನೆಕ್ಸ್ಟ್ ಟ್ರೂ ಕೊಟ್ಟಿದ್ದೀವಿ, ಟ್ರೂ ಬಂದಿದೆ. ಇದು ಬೂಲಿಯನ್ ವ್ಯಾಲ್ಯೂಸ್ ಡೈರೆಕ್ಟ್ ಆಗಿ. ಇವಾಗ ಇದ್ರಲ್ಲಿ ಮೇನ್ ಡಿಫ್ರೆನ್ಸ್ ಏನಂದ್ರೆ, ನೀವು ನೋಡಿರ್ಬಹುದು ಸ್ಟ್ರಿಂಗ್ ವ್ಯಾಲ್ಯೂನ ನಾವು ಡಿಕ್ಲೇರ್ ಮಾಡಬೇಕು ಅಂದ್ರೆ ಜಾವಾ ಇಲ್ಲ ಸಿ, ಸಿ ಪ್ಲಸ್ ಪ್ಲಸ್ ಯಾವ್ದ್ರಲ್ಲಾದ್ರೂ ಸಿ ಹೆಚ್ ಎ ಆರ್ ಅಂತ ಕ್ಯಾರ್ ಅಂತ ಕೀವರ್ಡ್ ಯೂಸ್ ಮಾಡ್ತೀವಿ. ಕ್ಯಾರ್ ಕೊಡಬೇಕು, ಆಮೇಲೆ ನೇಮ್ ಅಂತ ಕೊಡಬೇಕು, ಅದಾದ್ಮೇಲೆ ಆ ವ್ಯಾಲ್ಯೂನ ನಾವು ಕೊಡ್ಬೇಕಾಗುತ್ತೆ ರಾಜ್ಕುಮಾರ್ ಅಂತ. ಈ ರೀತಿ ಕೊಡ್ಬೇಕಾಗುತ್ತೆ. ಈ ರೀತಿ ಇಲ್ಲಿ ಮೊದಲೇ ಮೆನ್ಷನ್ ಮಾಡಬೇಕು ಯಾವ ರೀತಿಯ ಡೇಟಾ ವ್ಯಾಲ್ಯೂ ಇದ್ರಲ್ಲಿ ನಾವು ಸೇವ್ ಮಾಡ್ತಾ ಇದ್ದೀವಿ. ಇದನ್ನ ನಾವು ಹೇಳ್ತೀವಿ ಡೇಟಾ ಟೈಪ್ ಅಂತ. ಡೇಟಾ ಟೈಪ್ ನೇಮ್ ಕೊಡ್ಲೇಬೇಕಾಗತ್ತೆ. ಇದರಲ್ಲಿ ನೋಡಿ, ನಾವು ವೇರ್ ಅಂತಾನೆ ವಿ ಎ ಆರ್ ಕೀವರ್ಡೇ ಯೂಸ್ ಮಾಡಿದ್ದೀವಿ. ಆಟೋಮೆಟಿಕ್ ಆಗಿ ಅದೇ ತಗೊಳ್ಳುತ್ತೆ. ಇಂಟೀಜರ್ಗೆ ಬೇರೆದ್ರಲ್ಲಿ ಯಾವ ರೀತಿ ಇರುತ್ತೆ,
ನೀವು ನೋಡಬಹುದು ರೋಲ್ ಇಂಟಿಜರ್ ವ್ಯಾಲ್ಯೂಗೆ ಇಂಟ್ ಅನ್ನೋ ಕೀವರ್ಡ್ ಯೂಸ್ ಮಾಡಬೇಕು, ಆಮೇಲೆ ವೇರಿಯಬಲ್ ನೇಮ್ ಕೊಡಬೇಕು, ಅದಾದಮೇಲೆ ಅದರಲ್ಲಿ ನಾವು ವ್ಯಾಲ್ಯೂನ ಸೇವ್ ಮಾಡ್ತೀವಿ ಈ ರೀತಿ. ಇದು ಇಂಟೀಜರ್ಗೆ. ಅದೇ ರೀತಿ ಬೂಲಿಯನ್ಗೆ ಸಹ ಡೇಟಾ ಟೈಪ್ ಡಿಫ್ರೆಂಟ್ ವ್ಯಾಲ್ಯೂಸ್ನ ನಾವು ಕೊಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಯಾವುದು ಸ್ಟ್ರಿಂಗ್ಗೆ ಸಹ ನಾವು ವಿ ಎ ಆರ್ ಕೀವರ್ಡೇ ಯೂಸ್ ಮಾಡಿದ್ದೀವಿ, ಇಂಟೀಜರ್ಗೆ ಸಹ ವಿ ಎ ಆರ್ ಎ, ಬೂಲಿಯನ್ ವ್ಯಾಲ್ಯೂಗೂ ಸಹ ವಿ ಎ ಆರ್ ಕೀವರ್ಡೇ ಯೂಸ್ ಮಾಡಿದ್ದೀವಿ. ಯಾವುದೇ ರೀತಿಯ ಡೇಟಾ ಟೈಪ್ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಈ ಜಾವಾ ಸ್ಕ್ರಿಪ್ಟ್ನ ನಾವು ಹೇಳ್ತೀವಿ ಲೂಸ್ಲಿ ಟೈಪ್ ಅಂತ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನೋಡೋಣ ಡೈನಾಮಿಕ್ಲಿ ಟೈಪ್. ಡೈನಾಮಿಕ್ಲಿ ಟೈಪ್ ಏನಂದ್ರೆ ನೋಡಿ, ಇದು ಫಾರ್ ಎಕ್ಸಾಂಪಲ್ ಜಾವಾದಲ್ಲಿ ಇದು ಯೂಸ್ ಮಾಡಿದ್ದೀವಿ, ಈ ವೇರಿಯಬಲ್ನ ನಾವು ಇಂಟ್ ಅಂತ ಡಿಕ್ಲೇರ್ ಮಾಡಿದ್ವಿ ಇಂಟ್ ಅಂತ. ಈ ವ್ಯಾಲ್ಯೂದಲ್ಲಿ ನಾವೇನಾದರೂ ಸ್ಟ್ರಿಂಗ್ ವ್ಯಾಲ್ಯೂನ ಸೇವ್ ಮಾಡಕ್ ಹೋದ್ರೆ ಈ ವೇರಿಯಬಲ್ ಅಲ್ಲಿ ಅದು ಎರರ್ ತೋರಿಸುತ್ತೆ, ಬರಲ್ಲ. ಇಲ್ಲಿ ನಾನು ಟೈಪ್ ಮಾಡಿ ತೋರಿಸ್ತೀನಿ ನಿಮಗೆ. ಇದರಲ್ಲಿ ರೋಲ್ ನಂಬರ್ ಇಸ್ ಈಕ್ವಲ್ ಟು, ಏನಾದರೂ ಸ್ಟ್ರಿಂಗ್ ವ್ಯಾಲ್ಯೂ ನಾವು ಇದರಲ್ಲಿ ಟೈಪ್ ಮಾಡಿದ್ರೆ ರಾಜು ಅಂತ, ಇದು ಬರಲ್ಲ, ಅವ್ರು ಎರರ್ ತೋರಿಸಿದ್ರೆ ಎಕ್ಸಿಕ್ಯೂಟ್ ಆಗಲ್ಲ. ಯಾಕಂದ್ರೆ ರೋಲ್ ನಂಬರ್ ಇದೆ ಇಂಟೀಜರ್ ಡೇಟಾ ಟೈಪ್, ಆದ್ರೆ ಇದರಲ್ಲಿ ಆ ರೀತಿ ಇಲ್ಲ, ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಬನ್ನಿ ನಾನು ಇವಾಗ ಇಲ್ಲಿ ಚೇಂಜ್ ಮಾಡಿ ತೋರಿಸ್ತೀನಿ ನಿಮ್ಗೆ. ರೋಲ್ ನಂಬರ್ ಸೇಮ್ ವೇರಿಯಬಲ್ ನೇಮ್ ಅಲ್ಲಿ ನಾನು ಒಂದು ಹೊಸ ವ್ಯಾಲ್ಯೂನ ಸೇವ್ ಮಾಡ್ತೀನಿ ಇಲ್ಲಿ, ಎಂ ಸ್ಕ್ವೇರ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಅದನ್ನೇ ನಾವು ಇಲ್ಲಿ ಡಿಸ್ಪ್ಲೇ ಮಾಡೋಣ. ರೋಲ್ ನಂಬರ್ ಬನ್ನಿ, ಇವಾಗ ಔಟ್ಪುಟ್ ನೀವು ನೋಡಿದ್ರೆ ಯಾವುದೇ ರೀತಿಯ ಎರರ್ ಬರಲ್ಲ. ನೋಡಿ ಔಟ್ಪುಟ್ ಬಂತು. ಇನಿಷಿಯಲಿ ರೋಲ್ ನಂಬರ್ ಈ ವೇರಿಯಬಲ್ ಅಲ್ಲಿ ನಾವು ನಂಬರ್ನ ಸೇವ್ ಮಾಡಿದ್ದೀವಿ ಇಂಟೀಜರ್ ವ್ಯಾಲ್ಯೂನ, ಅದೇ ವೇರಿಯಬಲ್ ಅಲ್ಲಿ ನಾವಿಲ್ಲಿ ಎಂ ಸ್ಕ್ವೇರ್ ಇಂಟೀಜರ್ನ ಅಥವಾ ಸ್ಟ್ರಿಂಗ್ ವ್ಯಾಲ್ಯೂನ ಸೇವ್ ಮಾಡಿದ್ರು ಸಹ ಅದು ಆಟೋಮೆಟಿಕ್ ಆಗಿ ಆ ವ್ಯಾಲ್ಯೂ ಸಹ ತಗೊಳ್ಳುತ್ತೆ, ಚೇಂಜ್ ಆಗುತ್ತೆ. ಅದಕ್ಕಾಗಿ ನಾವು ಹೇಳ್ತೀವಿ ಇದನ್ನ ಜಾವಾ ಸ್ಕ್ರಿಪ್ಟ್ ಈಸ್ ಎ ಡೈನಾಮಿಕ್ಲಿ ಟೈಪ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಆಟೋಮೆಟಿಕ್ಲಿ ಅದರ ಡೇಟಾ ಟೈಪ್ ಚೇಂಜ್ ಆಗೋಗುತ್ತೆ, ನಾವು ಯಾವ ವ್ಯಾಲ್ಯೂ ಸೇವ್ ಮಾಡ್ತೀವಿ ಅದರ ಮೇಲೆ ಅದು ಚೇಂಜ್ ಆಗುತ್ತೆ. ಆದರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ಆ ರೀತಿ ಇರಲ್ಲ, ಎಕ್ಸ್ಪ್ಲಿಸಿಟ್ ಆಗಿ ನಾವು ಕನ್ವರ್ಟ್ ಮಾಡಿ ಮತ್ತೆ ಆಡ್ ಮಾಡ್ಬೇಕು, ಚೇಂಜ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಇದನ್ನ ಡೈನಾಮಿಕ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಇದರಲ್ಲಿ ಇದು ಲೂಸ್ಲಿ ಟೈಪ್ಡ್ ಅಂಡ್ ಡೈನಾಮಿಕ್ಲಿ ಟೈಪ್ಡ್, ಯಾಕಂದ್ರೆ ಅದನ್ನ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಇದನ್ನ ನೀವು ನೆನಪಿಟ್ಕೋಬೇಕು. ಇಂಟಿಜರ್ ಮೈನ್ ಇದರಲ್ಲಿ, ಸ್ಟ್ರಿಂಗ್ ಡಬಲ್ ಕೊಟೇಶನ್ ಅಲ್ಲಿ ನಾವು ಕೊಟ್ರೆ ಅದು ಒಂದು ಸ್ಟ್ರಿಂಗ್ ಅಂತ, ಡಬಲ್ ಕೊಟೇಶನ್ ಇಲ್ದಿರಾ ಕೊಟ್ರೆ ಅದು ನಂಬರ್ ಅಂತ ಒಂದು ಇಂಟಿಜರ್ ವ್ಯಾಲ್ಯೂಗೆ. ವರ್ಡ್ ನ ಡಬಲ್ ಕೊಟೇಶನ್ ಇಲ್ದಿರಾ ಕೊಡೋದು ಬರೀ ಟ್ರೂ ಮತ್ತೆ ಫಾಲ್ಸ್, ಈ ಎರಡು ವ್ಯಾಲ್ಯೂಸ್ ಮಾತ್ರ ನಾವು ವಿತೌಟ್ ಡಬಲ್ ಕೊಟೇಶನ್ ಕೊಡ್ತೀವಿ. ಇದು ನಾನು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲಿ ಇದು ಎಲ್ಲಿ ಯೂಸ್ ಮಾಡ್ತೀವಿ ಅಂತ. ಅರ್ಥ ಆಯ್ತಲ್ಲ? ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಕಮೆಂಟ್ ಅಲ್ಲಿ ತಿಳಿಸಿ, ಹಾಗೂ ಈ ವಿಡಿಯೋ ಇಷ್ಟವಾದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ಬೇರೆ ಪ್ರಾಪರ್ಟಿ ಬಗ್ಗೆ, ಬೇರೆ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ ಜಾವಾಸ್ಕ್ರಿಪ್ಟ್ ಅಲ್ಲಿ. ಥ್ಯಾಂಕ್ ಯು.